ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನ್ ಜ್ಯೋತಿ ಜಂಗಮ್ ಶೆಟ್ಟಿ. ಮುದೇಬಿಹಾ ಸಾರಿಗೆ ಘಟಕದ ನೌಕರರಿಂದ ದಿಢೀರ್ ಪ್ರತಿಭಟನೆ. ಸುಸ್ಥಿತಿಯಲ್ಲಿರುವ ಬಸ್ಗಳನ್ನು ಒದಗಿಸಲು ಕೇಳಿದ ಚಾಲಕ ವೈಸಿ ಗುರಿಕಾರ್ ಅವರನ್ನ ದಿಢೀರ್ ಮುದ್ದೇಬಿಹಾಳ್ ಸಾರಿಗೆ ಘಟಕದಿಂದ ಬಸವನ್ ಭಾಗೇವಾಡಿ ಘಟಕಕ್ಕೆ ವರ್ಗಾವಣೆ ಮಾಡಿದ. ಕೆಎಸ್ಆರ್ಟಿಸಿ ಡಿಸಿಇ ಗಂಗಾಧರ್ ಸ್ಥಳೀಯ ಘಟಕ ವ್ಯವಸ್ಥಾಪಕ ಪಿಕೆ ಜಾಧವ್ ಜಾರ್ಜ್ಮನ್ಗಳ ವಿರುದ್ಧ ನೌಕರರ ಆಕ್ರೋಶ ಸೇವೆಗೆ ತೆರಳಲು ನಿರಾಕರಿಸುತ್ತಿರುವ 50 ಹೆಚ್ಚು ನೌಕರರಿಂದ ಪ್ರತಿಭಟನೆ ಮುದ್ದೇಬಿಹಾಳ್ ಸಾರಿಗೆ ಘಟಕದಲ್ಲಿ ನಡೆಯಿತು. ನಮಗೆ ಮುಂಜಾನೆ ಶನಿವಾರ 119 ಬುಟ್ಟಿಗೆ ಒಂದು ಗಾಡಿ ಕೊಟ್ಟಿದ್ರು. ಆ ಗಾಡಿ ಸಂಭಾಷಿಸ್ಕೊಂಡು ಇದೊಂದು ಟ್ರಿಪ್ ಹೋಗಿಬಂದರು. ಹೋಗಿ ಬಂದು ಇಟ್ಟು ಒಳಗಡೆ ಕೊಟ್ಟು ಮತ್ತೊಂದು ಗಾಡಿ ಕೇಳಿದೆ, ಯಾವ್ದಾರ ಒಂದು ಗಾಡಿ ಇನ್ನೊಂದು ಬೇರೆದು ಕೊಡ್ರಿ, ಇದು ಗಾಡಿ ಯಾವತ್ತಂದು ಬೇರೆ ಗಾಡಿ ಕೊಡೋರ್ಕೆ ನಾನು ಇಟ್ಟ ಅಪಶ್ಯದ ಏನು ಮಾತಾಡಿಲ್ಲ ಅವ್ರ ಜೋಡಿ. ಬೇರೆ ಗಾಡಿ ಕೊಡೋದು ಕೈ ಉಳಿದ್ರೆ ನೌಕರಿ ಸಿಕ್ಕಿಲ್ಲ, ನಿನಗೆ ನೌಕರಿ ಸಿಕ್ಕತ್ತಪ್ಪ, ನೀ ಅದೇ ಗಾಡಿ ತೊಗೊಂಡು ಇನ್ನೊಂದು ಟ್ರಿಪ್ ಹೋಗ್ಬೇಕಂದ್ರು. ಆದರೂ ಸಂಭಾಷಿಸ್ಕೊಂಡು ಮತ್ತೊಂದು ಹೋಗಿ ಹೋಗಿ ಬಂದಿನೂ ನಾನು ಅಪಕ್ಷದ ಮಾತಾಡಂತ ಇದು ಮಾಡಿ ನನ್ನ ಬಾಗಿವಾಡಿಗೆ ಟ್ರಾನ್ಸ್ಫರ್ ಮಾಡಿ ಅನ್ಯಾಯ ಮಾಡಿ. ಸಮಯ ಹೋಗಿದ್ದು ಅವ್ರ ಗಾಡಿ ಇದ್ದಿಲ್ಲ, ಹೋಯ್ದು ಸಂಭಾಷಿಸ್ಕೊಂಡ್ ಗಾಡಿ ಕೆಲಸ ಮಾಡಿಕೊಡು ಅಂತಂದ್ರೆ ಚಾರ್ಜ್ಮನ್ರಿಗೆ ಅವ್ರಿಗೆ ವಾಕದಾಗ ಆಗಿ ಅವರು ಗಾಡಿ ಕೆಲಸ ಮಾಡಿಕೊಡು ಅಂತಂದ್ರೆ ವೈದ್ಯರು ವೈ ಇಲ್ಲಿಗಾದ್ರೆ ಬಿಟ್ಟು ಮನೆಗೆ ಹೋಗು ಅಂದಾರ. ಇವರು ಏನಂದಾರ, ಗಾಡಿ ನಮ್ಮ ಮನೆಗೆ ಹೋಗಕ್ಕೆ ಬಂದಿಲ್ಲಪ್ಪ, ನೌಕರಿ ಮಾಡಕ್ಕೆ ಬಂದಿಲ್ಲ ಅಂದರು. ಅವ್ರು ಕಿರುಕುಳ ಕೊಟ್ಟಗೇಸಿ ಅವ್ರ ಬಾಯಿ ಬಂದು ಮಾತಾಡಿ ಮನ್ಸಿಗೆ ಇದು ಮಾಡ್ಕೇಸಿ ಗಾಡಿ ಕೊಟ್ಟು ಕಳ್ಸ್ಯಾರ. ಹಿಂಗಾಗಿ ಅದು ಮೊನ್ನೆ ಇದು ಮಾಡ್ಯಾರ, ಅವ್ರು ರಿಪೋರ್ಟ್ ಮಾಡ್ಯಾರ ರೀ ಆ ಘಟಕ ಬಾಯಿಗಡಿ ಡಿಪೋಕ್ಕೆ. ಆದ ಕಾರಣ ಅದು ಏನದ ನಮ್ಗೆ ಡ್ರೈವರ್ಗೆ ಏನದ ಪನಿಶ್ಮೆಂಟ್ ಮಾಡಿದ್ದಕ್ಕೆ ಅದು ಹಿಂದೆ ವಾಪಸ್ ತೊಗೋಬೇಕು. ಇಲ್ಲಿ ಚಾರ್ಜ್ಮನ್ರಿಗೆ ಮತ್ತು ಎಲ್ಲರೂ ಕೂಡಿ ಇಲ್ಲಿ ಇಬ್ಬರು ಚಾರ್ಜ್ಮನ್ಗಳು ಟ್ರಾನ್ಸ್ಫರ್ ಮಾಡಬೇಕು ಅವ್ರಿಗೆ. ಯಮನಪ್ಪ ಚಲವಾದಿ ಅಂತೇಳಿ ಎಆರ್ಟಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ. ಈಗಾಗಲೇ ನಮ್ಮ ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗತ್ತದೆ, ಆ ಅನ್ಯಾಯ ಅಂತೂ ನಿಲ್ಲಿಸ್ಬೇಕು. ಒಂದು ಗಾಡಿ ಕೆಲಸ ಕೇಳಿದ್ರೆ ಗಾಡಿ ಕೆಲಸ ನಾವು ಮಾಡಿಕೊಟ್ಟು ಹೋಗಿದ್ರು ಅದನ್ನು ಒಯ್ರಿ ಒಯ್ಲಿಕ್ಕೆ ಬಿಡ್ರಿ ಮನೆಗೆ ಹೋಗ್ರಿ ಅಂತ ಅಂಜಿಕೆ ಹೇಳ್ತಾರೆ. ನಾವೇನು ಇವ್ರ ಮನೆ ದುಡಿಯೋಕ್ಕಿಲ್ಲ ಹೌದಾ, ತಾವು ಮಾಡುವಂಥ ಗಿರಿ ನಮ್ಮ ಹೆಂಡ್ರ ಮಕ್ಕಳು ತಾಳಿ ತೆಗೆದಿಟ್ಕೆ ನಾವು ನೌಕರಿ ಹೋಗ್ತೀವಿ. ಈ ಡ್ಯೂಟಿ ಒಳಗೆ ಒಂದು ಗಾಡಿಗೆ ಒಂದು ಬ್ರೇಕ್ ಸಜ್ಜಿಲ್ಲ, ಒಂದು ಏನೂ ಸಜ್ಜಿಲ್ಲ ಯಾವುದು. ಅದು ಬಂದು ಎಲ್ಲ ಎಸ್ ಗಾಡಿಗೆ ಬ್ರೇಕ್ ಇಲ್ಲ, ಎಸ್ ಗಾಡಿಗೆ ರ್ಯಾಚ್ಯೂಟ್ ಇಲ್ಲ ಅನ್ನೋದು ಒಂದು ತಾವು ಬಂದು ಪರ್ಸನಲೇ ಮಾಡಬೇಕು. ಆನಂತರ ನಮಗೆ ಹೇಳಬೇಕು, ನೀವು ಗಾಡಿ ಕೆಲಸ ಮಾಡಿಕೊಟ್ರೆ ನಾವು ಸರಿಯಾಗಿ ಹೋಗ್ಬಿಡ್ತೀವಿ, ಸರಿಯಾಗಿ ಮುಡ್ತೀವಿ, ಪಬ್ಲಿಕ್ ನಮಗೆ ಹೊಡಿತೇವೆ ಕಾರ್ ಮಾಡಿ ತೊಗೊಂಡು. ಆದರೂ ಈಗ ಟ್ರಾನ್ಸ್ಫರ್ ಮಾಡೋದು ಈ ಕಡೆ ಹೊಳ್ ಟ್ರಾನ್ಸ್ಫರ್ ಮಾಡೋದು, ಇದು ಯಾಕೆ ಮಾಡ್ತೀರಿ ನೀವು? ನ್ಯಾಯ ಮಾಡಬೇಡ್ರಿ, ನಮಗೇನ ಗಾಡಿ ಸುರಕ್ಷಿತ ಕೊಡ್ರಿ, ಸುರಕ್ಷಿತ ನಾವು ಹೋಗ್ಬಿಡ್ತೀವಿ. ನಿಮ್ಮ ಕಿಲೋಮೀಟ್ರ್ ಕ್ಯಾನ್ಸಲೇಷನ್ ನಮ್ಗೆ ಕೇಳಿರಿ, ನಿಮ್ಗೆ ಅನ್ಯಾಯ ಕೇಳಿರಿ, ನಾವು ಏನು ಅಂದ್ರೆ ನಾವು ಮಾತಾಡ್ರಿ. ನಿಮ್ಮ ಮನೆಗೆ ಹೋಗೋಣಕ್ಕೆ ನಾವು ಏನು ಇವ್ರ ಮನೆ ದುಡಿಯಕ್ಕದೀವೋ ನಾವು? ಹಾಂ, ಇವ್ರು ಏನು ನೌಕರಿ ಮಾಡ್ತಾರೆ ಅವರು ನಾವು ನೌಕರಿ ಮಾಡ್ತೀವಿ ಅಲ್ಲಿ. ನಿರಂತರ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.